ಮಕ್ಕಳ ಶಿಕ್ಷಣ ಪದ್ಧತಿಯಲ್ಲೂ ಶುರುವಾಯಿತ ರಾಜಕೀಯ ಅನ್ನೋದು ಪ್ರಶ್ನೆ ಸರ್ಕಾರ ಬದಲಾದಂತೆ ಶಿಕ್ಷಣ ಪದ್ಧತಿಯಲ್ಲೂ ಬದಲಾವಣೆ ಬಿಜೆಪಿ ಸರ್ಕಾರ ಜಾರಿಗೆ ತಂದಿದ್ದ ಎನ್ಇಪಿ ರದ್ದು ಮಾಡಿದ ಕಾಂಗ್ರೆಸ್ ಬಜೆಟ್ ನಲ್ಲಿ ಎನ್ಇಪಿ ರದ್ದು ಬಗ್ಗೆ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಎಸ್ಇಪಿ ಜಾರಿಗೆ ತರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಸ್ಟೇಟ್ ಎಜುಕೇಶನ್ ಪಾಲಿಸಿ ಜಾರಿಗೆ ತರೋದಕ್ಕೆ ತಯಾರಿ ನಡೆಸಿದೆ ಈಗಾಗಲೇ ರೂಪುರೇಷೆ ಸಿದ್ಧಪಡಿಸ್ತಾ ಇದೆ ಶಿಕ್ಷಣ ಇಲಾಖೆ ಎಸ್ಇಪಿ ಪಾಲಿಸಿ ಬಗ್ಗೆ ಕೆಲವೇ ದಿನಗಳಲ್ಲಿ ಗೈಡ್ಲೈನ್ಸ್ ಬಿಡುಗಡೆ ಆಗೋ ಸಾಧ್ಯತೆ ಇದೆ ಕಳೆದ ವರ್ಷ ರಾಜ್ಯದಲ್ಲಿ ಹೊಸ ಶಿಕ್ಷಣ ನೀತಿ ಜಾರಿಗೆ ತರಲಾಗಿತ್ತು ಈಗಾಗಲೇ ಎನ್ಇಪಿ ಅಡಿಯಲ್ಲಿ ವ್ಯಾಸಂಗ ಮಾಡುತ್ತಾ ಇದ್ದಾರೆ ವಿದ್ಯಾರ್ಥಿಗಳು ಪದವಿ ಹಾಗೂ ಶಾಲಾ ಹಂತದಲ್ಲಿ ಎನ್ಇಪಿ ಜಾರಿಗೆ ತಂದಿತ್ತು ಬಿಜೆಪಿ ಸರ್ಕಾರ ಎನ್ಇಪಿ ಅಡಿಯಲ್ಲಿ ಮಕ್ಕಳನ್ನು ಶಾಲೆಗೆ ದಾಖಲು ಮಾಡಿದ್ದಾರೆ ಪೋಷಕರು ಒಂದೇ ವರ್ಷಕ್ಕೆ ಎನ್ಇಪಿ ರದ್ದುಪಡಿಸಿ ಎಸ್ಇಪಿ ಜಾರಿಗೆ ಸರ್ಕಾರ ಸಿದ್ಧತೆ ನಡೆಸಿದೆ ರಾಜ್ಯ ಸರ್ಕಾರದ ನಿರ್ಧಾರದಿಂದ ಪೋಷಕರು ಈಗ ಕಂಗಾಲಾಗಿದ್ದಾರೆ ಎನ್ಇಪಿ ಅಲ್ಲಿ 1ನೇ ತರಗತಿಗೆ ಸೇರಬೇಕು ಅಂದ್ರೆ 6 ವರ್ಷ ಕಡ್ಡಾಯ ಆದರೆ ಎನ್ಇಪಿ ರೂಲ್ಸ್ ನಿಂದ ಮತ್ತೆ ಯುಕೆಜಿ ಗೆ ಶುಲ್ಕ ಕಟ್ಟಿ ಮಕ್ಕಳ ಸೇರ್ಪಡೆ ಆಗ್ತಾ ಇದೆ ಮಕ್ಕಳಿಗೆ 6 ವರ್ಷ ಆಗಿಲ್ಲ ಅಂತ 2ನೇ ಬಾರಿಗೆ ಯುಕೆಜಿ ಗೆ ಸೇರ್ಪಡೆ ಮಾಡಿದ್ರು ಆದರೆ ಸರ್ಕಾರಗಳ ಶಿಕ್ಷಣ ರಾಜಕೀಯಕ್ಕೆ ಪೋಷಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರವು ಎನ್ಇಪಿ ಅನ್ನು ತಿರಸ್ಕರಿಸಿದ್ದು ಅಂದ್ರೆ ಏನು ಬಿಜೆಪಿ ಸರ್ಕಾರ ಇದ್ದಂತ ಮಾಡಿರುತ್ತಾ ಎನ್ಇಪಿ ಪಾಲಿಸಿಯನ್ನು ತಿರಸ್ಕರಿಸಿದ್ದು ರಾಜ್ಯದೇ ಒಂದು ಪಾಲಿಸಿಯನ್ನು ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಒಂದು ಬಜೆಟ್ನಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿರ್ತಾರೆ ಇದು ಪೋಷಕರಾಗಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಎರಡನೇದಾಗಿ ಏನಾಗಿದೆ ಅಂದ್ರೆ 2 ವರ್ಷದಿಂದ ಶಾಲಾ ಕಾಲೇಜುಗಳಲ್ಲಿ ಹಲವಾರು ಎನ್ಇಪಿ ಅಡಿಯಲ್ಲಿ ಬಹಳಷ್ಟು ಜನ ಮಕ್ಕಳು ಜಾಯಿನ್ ಆಗಿರ್ತಾರೆ ಅಲ್ಲಿ ಆ ಮಕ್ಕಳಿಗೆ ಯಾವ ರೀತಿಯ ಒಂದು ಸೌಲಭ್ಯನ ಸರ್ಕಾರ ಕೊಡುತ್ತೆ ಅಥವಾ ಅವರು ಯಾವ ರೀತಿ ಮುಂದುವರಿಬೇಕು ಅನ್ನೋದು ಬಹಳ ಗೊಂದಲಮಯವಾಗಿದೆ ಜೊತೆಗೆ ಈ ಒಂದು ಮಕ್ಕಳ ವಯಸ್ಸಿನಲ್ಲಿ ಅಂದ್ರೆ 6 ವರ್ಷ 9 ತಿಂಗಳು ಈ ರೀತಿ ಒಂದು ಬಹಳ ಸ್ಪಷ್ಟವಾಗಿ 1ನೇ ತರಗತಿ ಸೇರಬೇಕಾದ್ರೆ ಸರ್ಕಾರದ ಗೈಡ್ಲೈನ್ಸ್ ಇದೆ ಅದು ಎನ್ಇಪಿ ಪ್ರಕಾರ ಫಾಲೋ ಮಾಡಬೇಕಾ ಅಥವಾ ರಾಜ್ಯದವರು ಹೊಸ ಒಂದು ವಯಸ್ಸಿನ ನಿರ್ಧಾರವನ್ನು ತಗೊಂತಾರಾ ಈ ಎಲ್ಲ ಸ್ಪಷ್ಟತೆಯನ್ನು ಆದಷ್ಟು ಬೇಗ ಶಿಕ್ಷಣ ಸಚಿವರು ಅಂದ್ರೆ ಪ್ರಾಥಮಿಕ ಶಿಕ್ಷಣ ಸಚಿವರು ಇರಬಹುದು ಅಥವಾ ಉನ್ನತ ಶಿಕ್ಷಣ ಸಚಿವರು ಇರುವವರೆಗೆ ಸ್ಪಷ್ಟವಾದ ಒಂದು ನಿರ್ಧಾರವನ್ನು ಕೊಟ್ಟರೆ ಬಹಳಷ್ಟು ಪೋಷಕರಿಗೂ ಮತ್ತು ಮಕ್ಕಳು ಯಾರು ಗೊಂದಲಿದ್ದಾರೆ ಅವರಿಗೆ ನಿಜವಾಗ್ಲೂ ಬಹಳ ಸಹಾಯ ಆಗುತ್ತೆ ಅಂತ ಎಲ್ಲ ಪೋಷಕರ ಪರವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಪ್ರಶಾಂತ್ ಸರ್ಕಾರಗಳು ಬದಲಾದ ಹಾಗೆ ಶಿಕ್ಷಣ ನೀತಿಗಳು ಬದಲಾವಣೆ ಫಾರ್ ಎಕ್ಸಾಂಪಲ್ ಪೋಷಕರು ಹೇಳ್ತಾ ಇದ್ದಾರೆ ಎನ್ಇಪಿ ಅಂತ ನಾವು ಮಕ್ಕಳನ್ನ ಸೇರಿಸಿದ್ವಿ ಇವಾಗ ನೋಡಿದ್ರೆ ಇವರು ಎಸ್ಇಪಿ ತರ್ತೀವಿ ಅಂತ ಹೇಳ್ತಾರೆ ಇವರ ಗೊಂದಲದ ಮಧ್ಯೆ ಮಕ್ಕಳ ಭವಿಷ್ಯ ಹೇಗೆ ಅಂತ ಬಹಳ ನಿಶ್ಚಿತವಾಗಿ ಒಂದು ಗೊಂದಲಮಯ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ 2020ರಲ್ಲಿ ಕೇಂದ್ರ ಸರ್ಕಾರ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ತಂತು ಅದರಲ್ಲಿ ಕರ್ನಾಟಕ ಮೊದಲ ರಾಜ್ಯ ಹೈಯರ್ ಎಜುಕೇಷನ್ನಲ್ಲಿ ಎನ್ಇಪಿಯನ್ನು ಜಾರಿಗೊಳಿಸಿರ್ತಕ್ಕಂಥ ರಾಜ್ಯ ಪ್ರೈಮರಿ ಎಜುಕೇಷನ್ನಲ್ಲಿ ಇನ್ನೂ ಕೂಡ ಕರ್ನಾಟಕ ಜಾರಿಗೊಳಿಸಿಲ್ಲ ಆದರೆ ಮುಂದಿನ ಹಂತ ಹಂತವಾಗಿ 2025ರಿಂದ ಜಾರಿಗೊಳಿಸಬೇಕು ಅಂತಕ್ಕಂಥ ತಯಾರಿಯನ್ನು ಮಾಡಿಕೊಳ್ತಾ ಇತ್ತು ಸರ್ಕಾರ ಬದಲಾಗಿದೆ ಮರುಸಿಂಚನ ಅನ್ನುವ ರೀತಿಯಲ್ಲಿ ಒಂದು 80 ಕೋಟಿಯಷ್ಟು ಹಣವನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಒಂದು ಹೊಸ ಎಜುಕೇಷನ್ ಪಾಲಿಸಿಯನ್ನು ರಾಜ್ಯ ಸರ್ಕಾರವೇ ತರುತ್ತೆ ಯಾಕಂದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ರೀತಿಯ ಏಕ ಶಿಕ್ಷಣ ನೀತಿಯನ್ನು ತರುವ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನವರ ಅಭಿಪ್ರಾಯ ನೋಡಿದ್ರಲ್ಲಿ 2-3 ಗೊಂದಲಗಳು ನಿಶ್ಚಿತವಾಗಿವೆ ಒಂದು ಇಂದಿರಾ ಗಾಂಧಿ ಕಾಲದಲ್ಲಿ 1968ರಲ್ಲಿ ನಂತರ ರಾಜೀವ್ ಗಾಂಧಿ ಕಾಲದಲ್ಲಿ 86-88ರಲ್ಲಿ ಕಾಂಗ್ರೆಸ್ಸೇ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ತಂದಿತ್ತು ತದನಂತರ ಅದು ರಿವೈಸ್ ಆಗಿರಲಿಲ್ಲ ಅದು 2020ರಲ್ಲಾಯಿತು ನೀವು ಪ್ರೈಮರಿಯಿಂದ ತೆಗೆದುಕೊಳ್ಳೋದಾದರೆ ಎನ್ಇಪಿ ಏನು ಹೇಳುತ್ತೆ 6ನೇ ವಯಸ್ಸು 6 ಆ್ಯಂಡ್ ಅಬೌವ್ಗೆ 1ನೇ ಕ್ಲಾಸಿಗೆ ಅಡ್ಮಿಷನ್ ಕೊಡಬೇಕು ಅಂತಕ್ಕಂಥದ್ದನ್ನು ಎನ್ಇಪಿ ಹೇಳುತ್ತೆ ಇಲ್ಲಿಯವರೆಗೆ ಈಗ ದಿಲ್ಲಿ ಚಂಡೀಗಢ ಪಂಜಾಬ್ನಂತಹ ರಾಜ್ಯಗಳಲ್ಲಿ 5 ವರ್ಷ ಅದರ ಮ್ಯಾಂಡೇಟೆಡ್ ಪೀರಿಯಡ್ ಇತ್ತು 5 ವರ್ಷ ಆದರೆ ನೀವು 1ನೇ ಕ್ಲಾಸಿಗೆ ಜಾಯಿನ್ ಮಾಡಿಸ್ಬೋದು ಕರ್ನಾಟಕದಂಥ ರಾಜ್ಯದಲ್ಲಿ ಅದು 5 ವರ್ಷ 10 ತಿಂಗಳಿತ್ತು ಕರ್ನಾಟಕ ಮತ್ತು ಗೋವಾ ಮಹಾರಾಷ್ಟ್ರದಲ್ಲಿ ಮಾತ್ರ ಅದು 6 ವರ್ಷದ ನಂತರ ಅಂತಕ್ಕಂಥದ್ದಿತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಅದಕ್ಕೊಂದು ಏಕರೂಪತೆಯನ್ನು ತರಬೇಕು ಅನ್ನುವ ಉದ್ದೇಶದಿಂದ 6 ಆ್ಯಂಡ್ ಅಬೌವ್ ಅಂತಕ್ಕಂಥ ಒಂದು ನಿರ್ಣಯವನ್ನು ಕೇಂದ್ರ ಸರ್ಕಾರ ಮಾಡಿದೆ 2025ರಿಂದ ಅಂದರೆ ಮುಂದಿನ ವರ್ಷದಿಂದ ಅದನ್ನು ಎಲ್ಲ ರಾಜ್ಯಗಳು ಜಾರಿಗೊಳಿಸಬೇಕು ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಹೇಳಿದೆ ಈಗ ಗೊಂದಲ ಮತ್ತೆ ಶುರು ಆಯಿತು ಹಾಗಿದ್ರೆ 5 ವರ್ಷ 10 ತಿಂಗಳೇ ಮುಂದುವರಿಯುತ್ತಾ ಕರ್ನಾಟಕದ ಪಾಲಿಸಿಯೇ ಮುಂದುವರಿಯುತ್ತಾ ಅಥವಾ 6 ವರ್ಷ ತೆಗೆದುಕೊಳ್ಬೇಕಾ ಶಾಲೆಗಳಲ್ಲೂ ಕೂಡ ಈ ಗೊಂದಲ ನಿಶ್ಚಿತವಾಗಿ ಶುರು ಆಗುತ್ತೆ
ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಏನು ಹೇಳುತ್ತೆ, 5+3+3+4 ಅಂದರೆ 3-8 ಫೌಂಡೇಶನ್ ಕೋರ್ಸಸ್ ಇರ್ತವೆ, ಅಂದರೆ 2ನೇ ತರಗತಿಯವರೆಗೆ, 3ನೇ ತರಗತಿಯಿಂದ 3 ವರ್ಷ, ತದನಂತರ 3 ವರ್ಷ, ಆಮೇಲೆ 12ನೇ ತರಗತಿಯವರೆಗೆ, ಅಂದರೆ 9, 10, 11, 12 12ನೇ ತರಗತಿಯವರೆಗೆ ಒಟ್ಟು 5+3+3+4 ಅನ್ನುವ ರೀತಿಯಲ್ಲಿ ನಮ್ಮ ಎಜುಕೇಷನ್ ಇರಬೇಕು ಅಂತಕ್ಕಂಥದ್ದು, ಒಂದು ಏಕರೂಪತೆಯನ್ನು ಇಡೀ ದೇಶದಲ್ಲಿ ತರಬೇಕು ಅನ್ನುವ ಉದ್ದೇಶದಿಂದ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ತರಲಾಗಿತ್ತು. ಈಗ ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ ನಾವೇ ಹೊಸ ಸ್ಟೇಟ್ ಎಜುಕೇಷನ್ ಪಾಲಿಸಿಯನ್ನು ತರ್ತೀವಿ. ಅದು ಎನ್ ಇ ಪಿಗೆ ಐಡೆಂಟಿಕಲ್ ಆಗಿರುತ್ತಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಗೊಂದಲ ಪೋಷಕರಲ್ಲೂ ಇದೆ, ಶಿಕ್ಷಕರಲ್ಲೂ ಕೂಡ ಇದೆ. ಯಾಕಂದರೆ ಸರ್ಕಾರಗಳು ಬದಲಾದಾಗ ಎಜುಕೇಷನ್ ಪಾಲಿಸಿಗಳು ಬದಲಾಗ್ತಕ್ಕಂಥ ಕಾರಣಗಳಿಲ್ಲ. ಇದರಲ್ಲಿ ಒಂದು ಗೊಂದಲ ನನಗೆ ಅನ್ನಿಸ್ತಾ ಇದೆ ಭಾವನಾ. ಒಂದು ನೋಡಿ, ಪಠ್ಯಪುಸ್ತಕ ಪರಿಷ್ಕರಣೆ ಐಡಿಯಾಲಜಿಕಲ್ ಆಗಿ ಪೊಲಿಟಿಕಲ್ ಐಡಿಯಾಲಜಿ ಮೇಲೆ ಅವಲಂಬಿತವಾಗಿರುತ್ತೆ, ಅದು ಓಕೆ. ನೀವು ಅದನ್ನು ಈಗ ಯಾವುದೇ ಸರ್ಕಾರ ಬಂದರೂ ಕೂಡ ತನ್ನ ಐಡಿಯಾಲಜಿಗೆ ತಕ್ಕಂತೆ ಪಠ್ಯಪುಸ್ತಕದಲ್ಲಿ ಪರಿಷ್ಕರಣೆಯನ್ನು ಮಾಡುತ್ತೆ, ಮಾಡಬಾರದು ಆದರೆ ಮಾಡುತ್ತೆ. ನೀವು ಅದನ್ನು ಸರ್ಕಾರದ ವಿವೇಚನೆಗೆ ಬಿಟ್ಟಿರತಕ್ಕಂಥ ವಿಷಯ. ಆದರೆ ಒಂದು ಏಕರೂಪತೆ ಇಡೀ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ತಂದರೆ ತಪ್ಪೇನು? ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಐಡಿಯಾಲಜಿಕಲ್ ಅಂಶಗಳಿಲ್ಲ. ಕಸ್ತೂರಿ ರಂಗನ್ ತರಹದ ಶಿಕ್ಷಣವನ್ನು ಮತ್ತು ವೃತ್ತಿಯನ್ನು ಅದರ ಔನ್ನತ್ಯಕ್ಕೆ ತಲುಪಿರ್ತಕ್ಕಂಥ ವ್ಯಕ್ತಿಗಳು ತಯಾರು ಮಾಡಿರ್ತಕ್ಕಂಥ ಪಾಲಿಸಿಯನ್ನು ಸರ್ಕಾರ ಬದಲಾಗಿದೆ, ಪಾರ್ಟಿ ಬದಲಾಗಿದೆ ಅನ್ನುವ ಕಾರಣಕ್ಕೋಸ್ಕರ ಬದಲು ಮಾಡಿದರೆ ಕರ್ನಾಟಕ ಒಂದೇ ಬೇರೆ ಪಾಲಿಸಿಯನ್ನು ತರುತ್ತೆ, ದೇಶದಲ್ಲಿ ಉಳಿದವರೆಲ್ಲ ಅಂದರೆ ಪಾರ್ಟಿ. ಈಗ ರಾಜಸ್ಥಾನ, ಕರ್ನಾಟಕ, ಛತ್ತೀಸ್ಗಢದಲ್ಲಿ ಬೇರೆ ಪಾಲಿಸಿ, ಇಡೀ ದೇಶದಲ್ಲಿ ಬೇರೆ ಪಾಲಿಸಿ. ಈ ರೀತಿ ಇರೋದಕ್ಕಿಂತ ನೀವು ಪಠ್ಯಪುಸ್ತಕ ಪರಿಷ್ಕರಣೆಯಲ್ಲಿ ಐಡಿಯಾಲಜಿಕಲ್ ಯಾವುದೇ ವಿಷಯವನ್ನು ತನ್ನಿ, ಆದರೆ ಒಂದು ಐಡೆಂಟಿಕಲ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಅದು ಇಡೀ ವಿಶ್ವದಲ್ಲಿ ನಡೀತಾ ಇರತಕ್ಕಂಥ ಶಿಕ್ಷಣದ ಬೆಳವಣಿಗೆಗಳಿಗೆ ಪೂರಕವಾಗಿದ್ದರೆ ಅದು ನಮ್ಮ ಮಕ್ಕಳಿಗೂ ಕೂಡ ಲಾಭ ಆಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಫಾರ್ ಎಕ್ಸಾಂಪಲ್, ಹೈಯರ್ ಎಜುಕೇಷನ್ ಇಡೀ ವಿಶ್ವದಲ್ಲಿ ಹೇಗಿದೆ? ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ನೀವು ಇಂಜಿನಿಯರಿಂಗ್ ಓದ್ತಾ ಇದ್ರು, ಜೊತೆಗೆ ಇಫ್ ಯು ವಾಂಟ್ ಟು ಲರ್ನ್ ಮ್ಯೂಸಿಕ್ ಆಸ್ ಎ ಸಬ್ಜೆಕ್ಟ್, ಯು ವಾಂಟ್ ಟು ಲರ್ನ್ ಡ್ರಾಮಾ ಆಸ್ ಎ ಸಬ್ಜೆಕ್ಟ್, ನೀವು ಅದನ್ನು ಓದ್ಬೋದು. ಆದರೆ ಇವತ್ತಿನ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಟ್ಟುನಿಟ್ಟಾಗಿದೆ. ಈಗ ಫಾರ್ ಎಕ್ಸಾಂಪಲ್, ಒಂದು ಮೇಜರ್ ಸಬ್ಜೆಕ್ಟ್ ಅನ್ನು ತೆಗೆದುಕೊಂಡು ನಮ್ಮ ಬಿ ಎ ಮಕ್ಕಳು ಓದ್ತಾರೆ, ಹೊಸ ಎಜುಕೇಷನ್ ಪಾಲಿಸಿ ಪ್ರಕಾರ 2 ಮೇಜರ್ ಇರ್ತವೆ. ಆಗ ನಿಮಗೆ ಮಾಸ್ಟರ್ಸ್ ಮಾಡಲಿಕ್ಕೂ ಒಂದು ಅಪಾರ್ಚುನಿಟಿ ಸಿಗುತ್ತೆ. ಎಂ ಫಿಲ್ ಹೊಸ ಎಜುಕೇಷನ್ ಪಾಲಿಸಿಯಲ್ಲಿಲ್ಲ, ಮಾಸ್ಟರ್ಸ್ ಆದ ತಕ್ಷಣ ಪಿ ಎಚ್ ಡಿಗೆ ಹೋಗ್ಬೋದು. ಈ ರೀತಿ ಒಂದು ಶಿಕ್ಷಣ ವ್ಯವಸ್ಥೆ ದೇಶಕ್ಕೆ ಅವಶ್ಯಕತೆ ಇದೆ. ಆದರೆ ರಾಜ್ಯ ಸರ್ಕಾರಗಳು ತಮ್ಮ ಆಕ್ಷೇಪಣೆಗಳನ್ನಿದ್ರೆ ಅದನ್ನು ಕೇಂದ್ರಕ್ಕೆ ಸಲ್ಲಿಸಬೇಕೆ ಹೊರತು ಅದನ್ನು ಪೊಲಿಟಿಕಲ್ ಕಾರಣದಿಂದ ಸ್ಕ್ರಾಪ್ ಮಾಡಿದರೆ ಅದು ಮಕ್ಕಳು ಅನುಭವಿಸಬೇಕಾಗುತ್ತೆ, ಮಕ್ಕಳಿಗೆ ಮಾಡೋ ಅನ್ಯಾಯ ಅನ್ಯಾಯ ಅಂತ ಅನ್ನಿಸ್ಕೊಳ್ಳುತ್ತೆ. ಆಮೇಲೆ ಶಿಕ್ಷಣ ಒಂದು ವಿಷಯವನ್ನಾದರೂ, ನಾನು ಪರ್ಸ್ನಲಿ ಹೇಳೋ ಪ್ರಕಾರ, ಶಿಕ್ಷಣ ಒಂದನ್ನಾದರೂ ರಾಜಕೀಯದಿಂದ ಹೊರತಾಗಿ ಇಡಬೇಕು. ಯಾಕಂದರೆ ಇರೋರೆಲ್ಲ ರಾಜಕೀಯ ನಾಯಕರು, ಅನುಭವ ಇರೋರು, ಆ ಶಿಕ್ಷಣ ನೀತಿಯಿಂದ ಸರಿ ಹೋಗುತ್ತೋ ಅಥವಾ ತಪ್ಪಾಗುತ್ತೋ ಎಲ್ಲವೂ ಗೊತ್ತಿರೋರು, ಯಾವುದು ಸರಿಯೋ ಅದನ್ನು ಸರಿ ಅಂತ ಒಪ್ಕೊಳ್ಳೋದ್ರಲ್ಲಿ ತಪ್ಪೇನು ಇಲ್ಲ ಅಂತ ನನಗನ್ಸುತ್ತೆ ಪ್ರಶಾಂತ್. ಎಂಡ್ ಆಫ್ ದ ಡೇ ಮಕ್ಕಳ ಭವಿಷ್ಯ, ಅದರ ಜೊತೆಗೆ ದೇಶದ ಭವಿಷ್ಯ ಏನು ಭಾವನಾ? ಒಂದು ವಿಷಯ, ನೀವು ಏನು ಓದಿಸ್ಬೇಕು, ಪಠ್ಯದಲ್ಲಿ ಏನಿರಬೇಕು ಅಂತಕ್ಕಂಥದ್ದು ಸರ್ಕಾರ ನಿರ್ಧಾರ ಮಾಡುತ್ತೆ, ಮಾಡಲಿ. ಆದರೆ ಇಡೀ ದೇಶದಲ್ಲಿ ಯಾವ ಒಂದು ವ್ಯವಸ್ಥೆ ಇದೆ? ಈಗ 6 ವರ್ಷ ಆದಮೇಲೆ ಮಕ್ಕಳು 1ನೇ ಕ್ಲಾಸಿಗೆ ಬರಬೇಕು, ಒಂದು ಐಡೆಂಟಿಕಲ್ ಸಿಚುವೇಶನ್ ಎಲ್ಲ ರಾಜ್ಯಗಳಲ್ಲಿ ಇರಬೇಕು. ಕರೆಕ್ಟ್ ಕರೆಕ್ಟ್, ಎಸ್ ಪ್ರಶಾಂತ್, ಎಸ್ ಪ್ರಶಾಂತ್. ಅದನ್ನು ನೀವು, ನಾವು ಒಂದು ರಾಜ್ಯ ಬೇರೆ, ನೀವು ಒಂದು ರಾಜ್ಯ ಬೇರೆ ಅಂತಕ್ಕಂಥದ್ದು ಮಾಡಲಿಕ್ಕೆ ಹೋದರೆ ಹುಡುಗರಿಗೆ ಸಮಸ್ಯೆ ಆಗುತ್ತೆ, ನಾಳೆ ಮಕ್ಕಳೇ ಅನುಭವಿಸಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.